ಮುಖ್ಯಮಂತ್ರಿ ಚಂದ್ರು ಮಾತಾಡಿದ್ದಾರೆ ಅಗಲಿದ ಕಲಾವಿದನ ಬಗ್ಗೆ ಮುಖ್ಯಮಂತ್ರಿ ಚಂದ್ರು ಹೇಳಿರುವಂತದ್ದೇನು ಬನ್ನಿ ನೋಡಿ ಏನೀಗ ದುರಂತ ನಡೆದಿದೆ ಸಂಚಾರಿ ವಿಜಯ ಅವರ ಸಾವು ಯಾರಿಗೂ ಇಂತ ಸಾವು ಬರಬಾರದು ನನಗೆ ಇದೆ ಮೊದಲನೇ ಸಾರಿ ಈ ತರದ ಸಾವನ್ನ ನೋಡಿದ್ದು ಸುಮಾರು ಜನ ಈ ಕೋವಿಡ್ ನಿಂದ 30,000 ಕ್ಕೂ ಹೆಚ್ಚು ಜನ ರಾಜ್ಯದಲ್ಲಿ ಸತ್ತಿದ್ದಾರೆ ಆದರೆ ಈ ಆಕ್ಸಿಡೆಂಟ್ ಆಕಸ್ಮಿಕದಲ್ಲಿ ಸತ್ತಿರೋದು ದಾಖಲೆ ಡಿಕ್ಲೇರ್ ಮಾಡಂಗಿಲ್ಲ ಸತ್ತಿದ್ದಾರೆ ಬದುಕಿದ್ದಾರೆ ಬದುಕಿದ್ದಾರೆ ಸತ್ತಿದ್ದಾರೆ ನೆನ್ನೆ ಅಷ್ಟು ಡೋಲಾಯಮಾನವಾಗಿತ್ತು ನಮಗೆ ಆ ಮೆಡಿಕಲ್ ಟರ್ಮಿನಾಲಜಿ ಗೊತ್ತಿಲ್ಲದೆ ಬಹಳ ದುಃಖ ಆಯಿತು ಬ್ರೈನ್ ಡೆಡ್ ಕ್ರಿಯೆ ಇಲ್ಲ ಇಕ್ಕಿದೆಲ್ಲ ಅಂಗಾಂಗಗಳು ಚೆನ್ನಾಗಿದ್ದು ಬದುಕ್ತಾರೇನೋ ಅನ್ನೋ ಒಂದು ನಂಬಿಕೆ ಇತ್ತು ಆದರೆ ಗೊತ್ತಾಯಿತು ಇಲ್ಲ ಅದು ಆ ಸ್ಥಿತಿಯಲ್ಲಿಲ್ಲ ಮನೆಯವರಿಗೆ ಎಂಥ ಸಂಕಟ ಅಂದರೆ ಆದರೂ ಕೂಡ ಮಾನವೀಯತೆಯಿಂದ ತೀರ್ಮಾನ ತಗೊಂಡ್ರಲ್ಲ ಬದುಕಿರೋ ಜೀವಕ್ಕೆ ಅಂಗಾಂಗಗಳನ್ನು ದಾನ ಮಾಡಿ ಬೇರೆಯವರಿಗೆ ಜೀವ ಕೊಡತಕ್ಕಂತ ತೀರ್ಮಾನ ಇದೆಯಲ್ಲ ಕುಟುಂಬದವರಿಗೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಇಲ್ಲಿ ವಿಜಯ್ ಬಗ್ಗೆ ಹೇಳೋದಾದರೆ ಹತ್ರದಿಂದ ನೋಡಿದ್ದೇನೆ ಜೊತೆಲಿ ಪಾತ್ರ ಮಾಡಿಲ್ದೆ ಇದ್ದರು ರಂಗಭೂಮಿಯಲ್ಲಿ ಟಿವಿಯಲ್ಲಿ ಮತ್ತು ಸಿನಿಮಾಗಳಲ್ಲಿ ನಿಷ್ಠಾವಂತ ಶ್ರದ್ಧೆ ಇರತಕ್ಕಂತ ನಟ ತುಂಬ ಚಿಕ್ಕ ವಯಸ್ಸಿಗೆ ಈ ದುರಂತಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂತೋ ಏನೋ ಅಂತ ನನಗೆ ಅನ್ನಿಸ್ತಾ ಇದೆ ಇನ್ನು ಎಷ್ಟೋ ಕೆಲಸಗಳನ್ನು ಅವರು ಮಾಡಬೇಕಾಯಿತು ನಾವು ಯಾರು ಮಾಡಕಾಗದೇ ಇರುವಂತ ಒಂದು ಪಾತ್ರ ಮಂಗಳಮುಖಿಯ ಪಾತ್ರವನ್ನು ಮಾಡಿ ರಾಷ್ಟ್ರ ಪ್ರಶಸ್ತಿಯನ್ನು ಗಳಿಸಿದಾನೆ ಅಂದ್ರೆ ಅದು ದೊಡ್ಡ ಸಾಧನೆನೇ ಸಣ್ಣ ಹಳ್ಳಿಯಿಂದ ಬಂದು ಬಡತನದಿಂದ ಬಂದು ಸೆಲೆಬ್ರಿಟಿ ಅನ್ನೋ ಒಂದು ಅಹಂಕಾರವೂ ಇಲ್ಲದೆ ಇಂತ ಒಂದು ಇಕ್ಕಟ್ಟಲ್ಲಿ ಕೋವಿಡ್ನ ವಿಚಾರಗಳಿಗೆ ಕಿಟ್ಟಂಚೋದು ಎಲ್ಲ ಮಾಡ್ತಿದ್ದ ಆದರೆ ಎಲ್ಲೋ ಒಂದು ಕಡೆ ಇಷ್ಟು ಬುದ್ಧಿವಂತನಾದವನು ಅರಿವಿದ್ದವನು ಮತ್ತು ಅಹಂಕಾರ ಇಲ್ಲದೆ ಇರತಕ್ಕಂಥವನು ಈ ಕಾನೂನನ್ನು ಉಲ್ಲಂಘನೆ ಮಾಡದಂಗೋ ಅಥವಾ ತಾತ್ಸಾರೋ ಏನೋ ಹೆಲ್ಮೆಟ್ ಇದ್ದಿದ್ರೆ ಬದುಕ್ತಿದ್ನೇನೋ ಅಂತ ನಮ್ಗೆ ಅನ್ನಿಸ್ತಾ ಇದೆ ಹಾಗೆ ಅದು ಯಾರು ಅದನ್ನು ಓಡಿಸ್ತಾ ಇದ್ರು ಅವರು ಕೂಡ ಅದನ್ನು ಹಾಕ್ಕೊಂಡಿರಲಿಲ್ಲ ಅಂದಾಗ ಇಲ್ಲಿ ಇವರ ಸಾವಿನ ದುಃಖದಲ್ಲಿ ಸತ್ತಿದ್ದಾಗಿದೆ ಅವರ ಕುಟುಂಬಕ್ಕೆ ಧೈರ್ಯ ಕೊಡಲಿ ಅಂತ ಹೇಳೋದ್ರ ಜೊತೆಗೆ ಸಾರ್ವತ್ರಿಕ ಜನರಲ್ಲಿ ನಾವು ಸಾರ್ವಜನಿಕವಾಗಿ ಬದುಕುವಾಗ ನಾವು ಎಷ್ಟೇ ಪ್ರತಿಷ್ಠಿತರಾಗಿರಲಿ ದೊಡ್ಡವರಾಗಿರಲಿ ಅಹಮ್ಮನ್ನು ಬಿಟ್ಟು ಉದಾಸೀನ ಬಿಟ್ಟು ತಾತ್ಸಾರ ಬಿಟ್ಟು ಕಾನೂನನ್ನು ಉಲ್ಲಂಘನೆ ಮಾಡದೆ ನಡ್ಕೊಳ್ಳೋದು ನಮ್ಮ ಜೀವಕ್ಕೂ ಬೇರೆಯವ್ರ ಜೀವಕ್ಕೂ ಒಳ್ಳೆಯದು ಅನ್ನೋದನ್ನು ನಾನಿಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ಕಾರಕ್ಕೂ ಅಭಿನಂದನೆ ಸಲ್ಲಿಸ್ತೀನಿ ಹೆಚ್ಚಿನ ಮುತುವರ್ಜಿ ವಹಿಸಿ ಆಮೇಲೆ ಆಸ್ಪತ್ರೆಯವರು ಖರ್ಚು ವೆಚ್ಚಗಳನ್ನು ನಾನು ನೋಡ್ಕೊತೀನಿ ಅಂತ ಹೇಳಿದ್ರೆ ಅದಕ್ಕೂ ನಾನು ಹೇಳಬೇಕಾಗಿದೆ ನನಗೆ ಇನ್ನೊಂದು ಮನವಿ ಏನೆಂದರೆ ಈ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಇದೆಲ್ಲ ನಾವು ಮಾಡಿದ್ರೆ ಅವನ ಜೊತೆಯಲ್ಲಿ ಹೋಗ್ತಿದ್ದು ಒಂದು ತಪ್ಪೇ ಮಾಡಿದರೂ ಕೂಡ ಅವನಿಗೆ ಆಕ್ಸಿಡೆಂಟಾಗಿ ಸಾವು ಬದುಕಿನ ಜೊತೆಯಲ್ಲಿರುವಾಗ ಅವನನ್ನು ಉಳಿಸ್ಕೊಳ್ಳೋ ಪ್ರಯತ್ನವನ್ನು ಸರ್ಕಾರವೂ ಕೂಡ ಎಚ್ಚರಿಕೆ ವಹಿಸಲಿ ಆಸ್ಪತ್ರೆಯವರು ಕೂಡ ಸಹಕಾರ ಮಾಡಲಿ ನಾವು ಅವರಿಗೆ ಧ್ವನಿ ಸೇರಿಸಿ ಅವರ ಈಗ ಯಾಗೂ ಈತ ಸತ್ತಿದ್ದಾಗಿದೆ ಅವನಿಗೆ ಶಾಂತಿಯನ್ನು ಅವನ ಆತ್ಮಕ್ಕೆ ಕೋರೋದು ಅವನ್ನ ಬದುಕಿಸ್ಕೊಳ್ಳೋ ನಿಟ್ಟಿನಲ್ಲೂ ಕೂಡ ಹೆಚ್ಚಿನ ಜವಾಬ್ದಾರಿಯನ್ನು ನಾವೆಲ್ಲರೂ ತಗೋಬೇಕಾಗುತ್ತೆ ಅದನ್ನು ಮರಿಬಾರದು ಅಂತ ಹೇಳಿ ಅವರ ಕುಟುಂಬದ ಅಣ್ಣ ತಮ್ಮಂದರಿಗೆ ಮನೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಧೈರ್ಯ ಸ್ಥೈರ್ಯ ಬರಲಿ ಮತ್ತು ಇಂಥ ಒಬ್ಬ ವ್ಯಕ್ತಿಯ ಮಾದರಿಯನ್ನು ನಾವು ತಿಳ್ಕೊಳ್ಳೋಣ ಬಟ್ ಕಾನೂನು ಉಲ್ಲಂಘನೆಯನ್ನು ಮಾಡಬಾರದು ಅನ್ನೋದು ಇದರಿಂದ ತಿಳಿಯುತ್ತೆ ದುಃಖ ಆಗ್ತಾ ಇದೆ ಇದು ಇಷ್ಟೇ ಹೇಳ್ಬೋದು ನನ್ನ ಜೊತೆಯಲ್ಲಿ ಮೂರು ನಾಲ್ಕು ವೇದಿಕೆಯನ್ನು ಹಂಚಿಕೊಂಡಿದ್ದ ಮಾತಲ್ಲಿ ನಡವಳಿಕೆಯಲ್ಲಿ ಅವನ ಜೀವನದಲ್ಲಿ ಸಂಪೂರ್ಣ ಸಜ್ಜನ ಆಗಿದ್ದ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಅವತ್ತನ್ನು ಹೇಳಿದೆ ತುಂಬ ದೊಡ್ಡ ಭವಿಷ್ಯ ಇದೆ ನಿನಗೆ ಯಾಕೆಂದರೆ ಈ ಸಿನಿಮಾ ರಂಗ ಮತ್ತು ಟಿ ವಿ ರಂಗದಲ್ಲಿ ಯಾರು ಬೇಕಾದರೂ ಪಾತ್ರ ಮಾಡುವಷ್ಟು ಸಲೀಸಾಗಿದೆ ತಾಂತ್ರಿಕ ಯಾಕೆಂದರೆ ನಿರ್ದೇಶಕರ ಕೈನಲ್ಲಿ ದೊಡ್ಡ ನಟರಾಗ್ಬಿಡ್ತೀವಿ ರಂಗಭೂಮಿಯಲ್ಲಿ ತನಗೆ ಶಕ್ತಿ ಇಲ್ಲದೇ ಇದ್ದರೆ ಅವನು ದೊಡ್ಡ ನಟ ಆಗೋಕ್ಕೆ ಸಾಧ್ಯ ಇಲ್ಲ ಈತ ರಂಗಭೂಮಿ ಸಂಚಾರಿ ಮತ್ತು ಅದು ಬೇರೆ ಬೇರೆ ನಾಟಕಗಳನ್ನೆಲ್ಲ ಮಾಡಿದ್ದೇನೆ ನೋಡಿದ್ದೀನಿ ಅದನ್ನು ಅವನ ಅಭಿನಯ ರಂಗಭೂಮಿಯಲ್ಲಿ ಪಳಗಿದ್ದರಿಂದ ಯಾವುದೇ ಪಾತ್ರದಲ್ಲೂ ಜೀವ ತುಂಬತಕ್ಕಂಥ ಸಾಮರ್ಥ್ಯ ಇತ್ತು ಹಾಗೆ ರಾಷ್ಟ್ರಪತಿ ಬಂತು